ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಗೌರಿ ಚಾನೆಲ್. ನಾವಿವತ್ತು ಪಾಪುದು ಕಾಲ್ದು ಮತ್ತೆ ಕೈದು 3D ಕ್ಯಾಸ್ಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇದು ನಾವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು. ಇದರಲ್ಲಿ ಸ್ಯಾಂಪಲ್ ಪೌಡರ್ ಅಂತ ಬಂದಿದೆ ನೋಡಿ, ಅದು ಪ್ರಾಕ್ಟೀಸ್ ಅಂತ ಇರುತ್ತೆ. ಸ್ಟೆಪ್ 1 ಸ್ಟೆಪ್ 2 ಅಂತ ಇರುತ್ತೆ. ಮತ್ತೆ ಒಂದ್ ಬ್ರಷ್ ಕೊಟ್ಟಿರ್ತಾರೆ, ಮತ್ತೆ ಗೋಲ್ಡ್ ಕಲರ್ ಒಂದು ಪೇಂಟ್ ಇರುತ್ತೆ. ಪೌಡರ್ ನ ಮಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸರ್ ಕೊಟ್ಟಿರ್ತಾರೆ. ಮತ್ತೆ ಮೋಲ್ಡಿಂಗ್ ಪೌಡರ್ ಅಂತ ಒಂದ್ ಪ್ಯಾಕೆಟ್ ಇರುತ್ತೆ, ಕ್ಯಾಸ್ಟಿಂಗ್ ಪೌಡರ್ ಅಂತ ಇನ್ನೊಂದು ಪ್ಯಾಕೆಟ್ ಇರುತ್ತೆ. ಮತ್ತೆ ಅದು ಫುಲ್ ರಫ್ ಆಗಿ ಏನಾದ್ರು ಇತ್ತು ಅಂದ್ರೆ ಎಂಬ್ರಿ ಪೇಪರ್ ಒಂದು ಚಿಕ್ಕದ್ ಕೊಟ್ಟಿರ್ತಾರೆ. ಆ ಬಾಕ್ಸ್ ಕೂಡ ಅವರೆ ಕೊಟ್ಟಿರ್ತಾರೆ. ನಾವು ಆಕ್ಚುಲಿ ಆ ಬಾಕ್ಸ್ ನ ಯೂಸ್ ಮಾಡ್ಲಿಲ್ಲ, ಬಿಕಾಸ್ ಅದು ಒಡೆದೋಗುತ್ತಾ ಇಲ್ವಾ, ಸ್ಯಾಂಪಲ್ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೇಲಿ ಇರೋ ಬಕೆಟ್ ಅನ್ನೇ ಯೂಸ್ ಮಾಡಿದ್ರಿ. ನೀವ್ ಇನ್ ಕೇಸ್ ಅದರಲ್ಲಿ ಎರಡು ಮೋಲ್ಡ್ ಒಂದೇ ಸರಿಗೆ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಎರಡು ಬೇಕಾಗತ್ತೆ. ಸೊ ಅಕಾರ್ಡಿಂಗ್ಲಿ ನೀವ್ ಯಾವ್ದು ಬೇಕೋ ಯಾವ ಸೈಜ್ ಅಲ್ಲಿ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಸ್ಟೆಪ್ 1 ಸ್ಟೆಪ್ 2 ಅಂತ ಇರುತ್ತಲ್ಲ, ಅದು ಚಿಕ್ಕ ಬೌಲ್ ಅಲ್ಲಿ ಹಾಕಿ ನೀವು ಎಷ್ಟು ಗಟ್ಟಿ ಆಗತ್ತೆ, ಎಷ್ಟು ಬೇಗ ಗಟ್ಟಿ ಆಗತ್ತೆ, ಎಷ್ಟು ನೀರು ಹಾಕಬೇಕು, ಕನ್ಸಿಸ್ಟೆನ್ಸಿ ಏನಿರಬೇಕು ಅಂತ ನೀವು ಸ್ಯಾಂಪಲ್ ಪ್ರಾಕ್ಟೀಸ್ ಇರುತ್ತಲ್ವ, ಆ ಕಿಟ್ಟಲ್ಲೇ ನೀವು ಟ್ರೈ ಮಾಡಿ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಏನು ವೇಸ್ಟ್ ಆಗಲ್ಲ. ನೋಡಿ, ನಾವಿವಾಗ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಇದನ್ನ ವಾಟರ್ ಅವರು 1 ಗ್ಲಾಸ್ಗೆ 2.5 ಗ್ಲಾಸ್ ವಾಟರ್ ಮಿಕ್ಸ್ ಮಾಡಬೇಕು ಕನ್ಸಿಸ್ಟೆನ್ಸಿ ಅಂತ ಕೊಟ್ಟಿದ್ರು. ಸೊ ನಾವು ಅದೇ ತರ ಮಿಕ್ಸ್ ಮಾಡಿ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ವಿ. ನಾವ್ ಯಾವ ಪ್ಯಾಕೆಟ್ ತಗೋತೀವೋ ಅದರಲ್ಲಿ ಕ್ವಾಂಟಿಟಿ ಎಷ್ಟು, ಕ್ವಾಂಟಿಟಿ ಎಷ್ಟು ಮೆಷರ್ಮೆಂಟ್ ಮಿಕ್ಸ್ ಮಾಡ್ಬೇಕು ಅಂತ ಮಾಡಿರ್ತಾರೆ. ನೀವ್ ಅಕಾರ್ಡಿಂಗ್ಲಿ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ ಮೇಲೆ ನೀವು ನೀರ್ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬಹುದು. ಇವನು ತುಂಬಾ ಹಠ ಮಾಡ್ದ ನನ್ ಮಗ. ಆಕ್ಚುಲಿ ಅವ್ನಿಗೆ ಇವಾಗ 2 ಇಯರ್ಸ್ ಬರ್ಡೇ ಇದು, ಸೆಕೆಂಡ್ ಇಯರ್ ಬರ್ಡೇಗೆ ನನ್ ಕ್ಲೋಸ್ ಫ್ರೆಂಡ್ ಚೆನ್ನೈಯಿಂದ ಬಂದ್ಬಿಟ್ಟು ಧ್ರುವ್ಗೆ ಮಾಡಿರೋದಿದು ಕಾಲ್ದು ಕೈದು ಪ್ರಿಂಟು. ಆಕ್ಚುಲಿ ನಾನು ತುಂಬಾ ಕಡೆ ಕೇಳಿದೀನಿ ಮಾಡ್ಬೇಕು ಮಾಡ್ಬೇಕು, ತುಂಬಾ ಆಸೆ ಇತ್ತು ಮಾಡಿಸ್ಬೇಕು ಅಂತ. ಈ ಕೋವಿಡ್ ಎಲ್ಲ ಬಂದಿರೋದ್ರಿಂದ ಯಾರನ್ನೂ ಕರೆಸಿ ಮನೆಗೆ ಪ್ರೊಫೆಷನ್ಸ್ ಮಾಡ್ಸಕ್ ಆಗ್ಲಿಲ್ಲ. ಸೊ ನಾನು ಈ ತರ ಹೊರಗಡೆ ಕೇಳಿದಕ್ಕೆ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 8,000 ಇಂದ 13,000 ತನಕ ಚಾರ್ಜ್ ಮಾಡ್ತಾ ಇದ್ರು. ಸೊ ನಾವು ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಐಡಿಯಾ ಕೊಟ್ಟಿದ್ದಕ್ಕೆ ಟ್ರೈ ಮಾಡಿದ್ವಿ. ನೋಡಿದ್ರಲ್ವಾ ಎಷ್ಟು ಹಠ ಮಾಡ್ದ ಅಂತ. ಅವ್ನ್ ಒಂದ್ ಕಾಲಿಟ್ಟು ಇನ್ನೊಂದ್ ಕಾಲಿಟ್ಟು ಪ್ರಿಂಟ್ ತಗೊಳ್ಳೋಷ್ಟೊತ್ತಿಗೆ ನಮ್ಗಂತೂ ಸುಸ್ತಾಗೋಯ್ತು. ಆಕ್ಚುಲಿ ಇವಾಗ ಮೋಲ್ಡ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಅಂತ ಅನ್ಕೊಂಡಿದೀವಿ. ಅದು ಕ್ಯಾಸ್ಟಿಂಗ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಅದೊಳಗಡೆ ಹಾಕಿ ಹೊರಗಡೆ ತೆಗೆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಔಟ್ಕಮ್ ಹೆಂಗ್ ಬಂದಿದೆ ಅಂತ. ಸೊ ಇವಾಗ ಅದ್ರ ಕ್ವಾಂಟಿಟಿ ಎಲ್ಲ ಹಿಂದೆಗಡೆ ಪ್ಯಾಕೆಟ್ ಹಿಂದೆಗಡೆ ಕೊಟ್ಟಿರ್ತೀವಿ, ಯಾಕಂದ್ರೆ ನಾವು ಒಂದೊಂದ್ಸರಿ ಒಂದೊಂದ್ ತರ ಪ್ಯಾಕೆಟ್ ಆರ್ಡರ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ ನಮ್ಗೆ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಸೊ ಅದ್ರ ಮೇಲೆ ಏನ್ ಮೆಷರ್ಮೆಂಟ್ ಕೊಟ್ಟಿರ್ತಾರೋ ಅದ್ರಲ್ಲಿ ನೀವು ಹಾಕ್ಬೋದು. ಈ ಆಕ್ಚುಲಿ ಈ ಮೋಲ್ಡಿಂಗ್ಗೆ ಬಂದ್ಬಿಟ್ಟು 1:1 ಕೊಟ್ಟಿದ್ರು ಅವರು. ಸೊ ಅದ್ರ ಪ್ರಕಾರ ನಾವು ಮಿಕ್ಸ್ ಮಾಡಿದ್ವಿ, ಗಟ್ಟಿ ಆಯ್ತು ಅಂತ ಅಂದಿದ್ದಕ್ಕೆ ಇನ್ನೊಂದ್ ಸ್ವಲ್ಪ ನಾವು ಎಕ್ಸ್ಟ್ರಾ ನೀರ್ ಆಡ್ ಮಾಡಿದ್ವಿ. ಸ್ವಲ್ಪ ತುಂಬಾ ಲಿಕ್ವಿಡ್ ಆಗಿತ್ತು, ಬಟ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. 3-4 hours ಅಲ್ಲಿ ಡ್ರೈ ಆಗ್ಬಿಡತ್ತೆ, ಮ್ಯಾಕ್ಸಿಮಮ್ ಇನ್ನೊಂದ್ 1/2 ಗಂಟೆ ಜಾಸ್ತಿ ಆಗುತ್ತೆ ನಾವು ಲಿಕ್ವಿಡ್ ಆಗಿ ಮಾಡಿದ್ರೆ, ಬಟ್ ಪಕ್ಕ ಗಟ್ಟಿ ಅಂತೂ ಹಾಗೆ ಆಗುತ್ತೆ. ಸೊ ಅದಕ್ಕೇನು ಯೋಚನೆ ಮಾಡೋದ್ ಬೇಡ. ಸ್ವಲ್ಪ ಇದನ್ನ ಹಾಕ್ಬಿಟ್ಟಿದ್ಮೇಲೆ ಒಂದ್ ಸ್ವಲ್ಪ ಫ್ಯಾನ್ ಆನ್ ಮಾಡ್ಬಿಟ್ಟು ಇಟ್ರೆ ತುಂಬಾ ಬೇಗನೆ ಗಾಳಿ ಎಲ್ಲ ಒಣಗ್ಬಿಟ್ಟು ಗಟ್ಟಿ ಆಗುತ್ತೆ. ನಾವು ಮೇಲ್ಗಡೆ ಕಾಣಿಸ್ತಾ ಇರ್ತಲ್ವಾ ಅಲ್ಲಿ, ಅವಾಗವಾಗ ಒಂದ್ ಫಿಂಗರ್ ಅಲ್ಲಿ ಮುಟ್ಟಿ ನೋಡಿದ್ರೆ ಅದು ಗಟ್ಟಿ ಆಗಿದೆಯಾ ಇಲ್ವಾ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಈಗ ನಾವಿಲ್ಲಿ ಫಿಲ್ ಮಾಡ್ತಾ ಇದೀವಿ ನೋಡಿ, ಈ ತರ ಕನ್ಸಿಸ್ಟೆನ್ಸಿ ನಾವು ಕಲ್ಸ್ಕೊಂಡಿದ್ದು. ಅದು ಹಾಕುವಾಗ ಹೊರಗಡೆ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ ಕ್ಯಾಸ್ಟಿಂಗ್ ಪೌಡರ್, ಯಾಕಂದ್ರೆ ಮೋಲ್ಡ್ ಆಲ್ರೆಡಿ ಗಟ್ಟಿ ಆಗ್ಬಿಡುತ್ತೆ, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಅಲ್ಲಿ ಗಟ್ಟಿ ಆಗ್ಬಿಡುತ್ತೆ. ಸೊ ಹೊರಗಡೆ ಏನಾದ್ರು ಬಂದಿತ್ತು ಅಂದ್ರೆ ನಾವು ಕೈಯಲ್ಲೇನೆ ಅದನ್ನ ಒಳಗಡೆ ಫಿಲ್ ಮಾಡ್ಬೋದು. ಸೊ ಇದ್ರಲ್ಲಿ ಟಿಪ್ಸ್ ಏನು ಅಂತಂದ್ರೆ, ನಾವು ಕೈಗೆ ಕೋಕೋನಟ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಕೆಮಿಕಲ್ಸ್ ಅಲ್ವಾ, ಸೊ ನಮ್ ಕೈಗೇನು ಪ್ರಾಬ್ಲಮ್. ಆಕ್ಚುಲಿ ನಾವಿಲ್ಲಿ ರಿಮೂವ್ ಮಾಡ್ತಾ ಇರೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಅದ್ರಿಂದ ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ. ಒಂದ್ 4 hours ಆದ್ಮೇಲೆ ಅದು ಬಾಕ್ಸ್ ಅನ್ನ ಸುತ್ತ ಸಾಫ್ಟ್ ಆಗಿರುತ್ತಲ್ವ, ಅದನ್ನ ಮೆಲ್ ಮೆಲ್ಲಕ್ಕೆ ನೈಫ್ ಇಂದ ಓಪನ್ ಮಾಡಿಕೊಂಡು ತೆಗೆದ್ರೆ ಕಾಲ್ ಎಲ್ಲಿ ಬರುತ್ತೆ, ಫಿಂಗರ್ಸ್ ಎಲ್ಲಿದೆ ಅಂತ ನೋಡ್ಕೊಂಡು ನೀವು ಕ್ಲೀನ್ ಆಗಿ ಮಾಡಿರೋ ಕ್ಯಾಸ್ಟಿಂಗ್ ಏನು ಪ್ರಾಬ್ಲಮ್ ಆಗದಿದ್ರೆ ಆರಾಮಾಗಿ ರಿಮೂವ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಎಲ್ಲಾದ್ರೂ ರಫ್ ಆಗಿತ್ತು ಅಂತ ನಿಮ್ಗೆ ಫೀಲ್ ಆಯ್ತು, ಅನ್ಈವನ್ ಆಗಿತ್ತು ಅಂತಂದ್ರೆ ಅದರಲ್ಲ ಎಂಬಿ ಪೇಪರ್ ಕೊಟ್ಟಿರ್ತಾರಲ್ವ ಅದರಲ್ಲಿ ನೀವು ಈಕ್ವಲೈಸ್ ಮಾಡ್ಕೊಳ್ಬಹುದು. ಸೊ ಏನು ಸಾಫ್ಟ್ ಆಗಿರುತ್ತೆ, ಏನು ತರಿಯಲ್ಲ ಕೈಗೆಲ್ಲ ಚುಚ್ಚಲ್ಲ ಆ ತರ ಏನು. ಸೊ ಅದು 4.5 hours ಆದ್ಮೇಲೆ ನಾವು ತೆಗ್ದಿದ್ದು, ಯಾಕಂದ್ರೆ ನಮ್ದು ಕ್ಯಾಸ್ಟಿಂಗ್ ಪೌಡರ್ ಒಂಚೂರು ಲಿಕ್ವಿಡ್ ಆಗಿ ನಾವು ಮಾಡಿದ್ದಕ್ಕೆ
ಗಟ್ಟಿಯಾಗಿತ್ತು ಫ್ಯಾನ್ ಕೆಳಗಡೆ ಇಟ್ಟಿದ್ವಲ್ವಾ. ಸೊ ಹಾಕಿ ತೆಗೆದ ಮೇಲೆ ಒಂದು 2 hours ತಿರ್ಗಾ ನಾವು ಫ್ಯಾನ್ ಕೆಳಗಡೆ ಇಟ್ಟಾಗ ಅದು ಫುಲ್ ಡ್ರೈ ಆಯ್ತು. ಸೊ ನಾವು ಅದನ್ನ ಮುಂದೆಗಡೆ ಪೇಂಟ್ ಮಾಡಿ ಇಟ್ಟಿದ್ವಿ. ಇವಾಗ ಉಲ್ಟಾ ಪೇಂಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು. ಈ ಕ್ಯಾಸ್ಟಿಂಗ್ ಲಿಕ್ವಿಡ್ ನಾವು ಹಾಕಿರ್ತೀವಲ್ವಾ ಅದನ್ನ ಒಂದ್ ಕಡೆ ನಾವು ಒಣಗಕ್ಕಂತ ಇಡುವಾಗ ಚೆನ್ನಾಗಿ ಒಂದ್ 2-3 ಸರಿ ಚೆನ್ನಾಗಿ ತಟ್ಟಿ ಇಟ್ಟರೆ ನೆಲಕ್ಕೆ ಅವಾಗ ಹೇರ್ ಬಬಲ್ಸ್ ಬರೋಲ್ಲ. ಏರ್ ಬಬಲ್ಸ್ ಅವಾಯ್ಡ್ ಮಾಡ್ಬೇಕಂದ್ರೆ ತಟ್ಟಿ ಇಡೋದು ಮ್ಯಾಂಡೇಟರಿ. ಸೊ ಇನ್ ಕೇಸ್ ಇಲ್ಲ ಅಂತ ಅಂದ್ರೆ ನೀವು ಒಂದ್ ದಿನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಕೂಡ ನೀವು ಪೇಂಟಿಂಗ್ ಮಾಡ್ಕೋಬಹುದು. ಅದರಲ್ಲೇ ಕೊಟ್ಟಿರ್ತಾರಲ್ವ ಗೋಲ್ಡ್ ಕಲರ್, ಅದೇನೆ ಸಾಕಾಗತ್ತೆ. 2 ಕೈ ಮತ್ತೆ 1 ಕಾಲು ನಾವು ಮಾಡಿದ್ದು ಅದಕ್ಕೆ ಸಾಕಾಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ನಮ್ದು ಫಸ್ಟ್ ಟೈಮ್ ಮಾಡಿದಾಗ ಮಗು ಕೋಆಪರೇಟ್ ಮಾಡ್ಲಿಲ್ಲ ಅನ್ನೋ ಒಂದು ರೀಸನ್ಗೆ ಫಸ್ಟ್ ಟೈಮ್ ಮಾಡಿರೋದು ವೇಸ್ಟ್ ಆಯ್ತು. ಇಲ್ಲಾಂದ್ರೆ 2 ಕೈ 2 ಕಾಲು ಕಂಪ್ಲೀಟ್ ಆಗಿ ಮಾಡಬಹುದು. ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು, 1349 rupees ಆಗುತ್ತೆ ಒಂದು ಕ್ಯಾಸ್ಟಿಂಗ್ ಫುಲ್ ಸೆಟ್ಗೆ. ಸೊ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ನೀವು ಅಲ್ಲಿ ಕೂಡ ಆರ್ಡರ್ ಮಾಡಿ ತಗೊಳ್ತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಆರ್ಯಾ ಗೌರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.